ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಚಿಕ್ಕ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಹೇಗೆ ಸೀರೆನ ಉಡಿಸ್ಬೋದು ಅಂತ ತೋರಿಸ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 10 ನಿಮಿಷದಲ್ಲೇ ನೀವು ವರಮಹಾಲಕ್ಷ್ಮಿ ಕಳಸನ್ನು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಮೊದಲು ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ನ ಮಾಡ್ಕೊಳ್ಬೇಕು. ತುಂಬ ಈಸಿ ಫ್ರೆಂಡ್, ತುಂಬ ಸಿಂಪಲ್, ಯಾರು ಬೇಕಾದರೂ ಉಡಿಸ್ಬೋದು. ನೋಡಿ, ಈ ರೀತಿಯಾಗಿ ನರಿಗೆಗಳನ್ನು ಮಾಡ್ಕೋಬೇಕು. ನಾನಿವಾಗ ಎಲ್ಲ ನರಿಗೆಗಳನ್ನು ಸಮನಾಗಿ ಮಾಡ್ಕೊಳ್ತೀನಿ. ನರಿಗೆಗಳನ್ನೆಲ್ಲ ಸಮ ಮಾಡ್ಕೊಂಡಾದಮೇಲೆ ಕ್ಲಿಪ್ ಹಾಕ್ಕೊಳ್ಬೇಕು. ಆಲ್ರೆಡಿ ನಾನು ಬ್ಲೌಸ್ ಪೀಸ್ ಬಳಸಿ ಹೇಗೆ ಸೀರೆ ಉಡಿಸ್ಬೋದು ಅಂತ ತೋರಿಸಿದ್ದೀನಿ. ಹಾಗೆ ಒಂದೇ ಬಿಂದಿಗೆಗೆ ಸೀರೆನ ಯಾವ ರೀತಿಯಾಗಿ ಒಂದೇ ಬಿಂದಿಗೆ ಬಳಸಿ ಉಡಿಸ್ಬೋದು ಅನ್ನೋ ವಿಡಿಯೋನ ಕೂಡ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನಿವಾಗ ಕ್ಲಿಪ್ ಹಾಕ್ಕೊಳ್ತಿದ್ದೀನಿ, ನರಿಗೆಗಳನ್ನೆಲ್ಲ ಸಮ ಮಾಡ್ಕೊಳ್ತಿದ್ದೀನಿ. ಇವಾಗ ಮತ್ತೆ ಈ ಕಡೆ ಕೂಡ ಅದೇ ರೀತಿಯಾಗಿ ನರಿಗೆಗಳನ್ನೆಲ್ಲ ಸಮ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ತೀನಿ. ಇವಾಗ ನಾವು ಮೆಜರ್ ಮಾಡಿಕೊಂಡು ಮಧ್ಯ ನರಿಗೆನೆಲ್ಲ ಸಮ ಮಾಡಿಕೊಂಡು ಆಮೇಲೆ ಮಧ್ಯಕ್ಕೆ ಒಂದು ಸಮ ಮಾಡಿಕೊಂಡು ಪಿನ್ ಹಾಕ್ಕೊಳ್ಬೇಕು. ಇವಾಗ ನಾನು ಕೂಡ ಒಂದು ಪಿನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ರೆಡಿ ಆಯಿತು ಬ್ಲೌಸ್ ಪೀಸು. ಬನ್ನಿ ಯಾವ ರೀತಿಯಾಗಿ ಉಡಿಸೋದು ಅಂತ ನೋಡೋಣ. ನಾನು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ನಾನಿವಾಗ ಒಂದು ಚೊಂಬನ್ನು ಇಡ್ತೀನಿ. ಇಲ್ಲ ಚಿಕ್ಕ ಕೊಡ ಬರುತ್ತಲ್ಲ, ಅದಕ್ಕೂ ಕೂಡ ನೀವು ಉಡಿಸ್ಬೋದು. ನಾನಿವಾಗ ಬಿಂದಿಗೆಗೆ ಸೀರೆನ ಉಡಿಸ್ತೀನಿ. ತುಂಬ ಸಿಂಪಲ್ಲು, ಬೇಗ ಕೂಡ ಉಡಿಸ್ಕೊಳ್ಬೋದು ನೀವು. ಇವಾಗ ಕ್ಲಿಪ್ಗಳನ್ನು ತೆಗಿತಿದ್ದೀನಿ ನಾನು. ಹಿಂದ್ಗಡೆ ಪಿನ್ ತೆಗೆಯೋದಿಲ್ಲ, ಅದು ಹಾಗೆ ಇರುತ್ತೆ. ಇವಾಗ ನಾನು ಎರಡು ನರಿಗೆನು ಸೇರಿಸಿ ಪಿನ್ ಹಾಕ್ಕೊಳ್ತೀನಿ. ಒಳಗಡೆಯಿಂದ ಎರಡು ಪಿನ್ ಹಾಕ್ಕೊಳ್ತೀನಿ, ಮೇಲೊಂದು ಮತ್ತು ಕೆಳಗಡೆ ಒಂದು. ಇವಾಗ ನಾನು ಕೆಳಗಡೆ ಒಂದು ಹಾಕ್ಕೊಳ್ತೀನಿ ಸಮ ಮಾಡಿಕೊಂಡು. ಹಾಗೆ ಫ್ರೆಂಡ್ಸ್, ಹಿಂದ್ಗಡೆ ಕೂಡ ಒಂದು ಪಿನ್ ಹಾಕ್ಕೊಳ್ತೀನಿ. ಇವಾಗ ನಾನು ಹಿಂದ್ಗಡೆ ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡ್ಬಿಟ್ಟು ಹಿಂದ್ಗಡೆ ಕೂಡ ಒಂದು ಪಿನ್ ಹಾಕ್ಕೊಳ್ತೀನಿ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಇವಾಗ ಒಂದ್ಸಲ ನರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ತೋರಿಸೋದಕ್ಕೋಸ್ಕರ ಅಷ್ಟೇ, ಅದಕ್ಕೋಸ್ಕರ ನಾನು ಎಲೆ ಇಟ್ಟಿಲ್ಲ. ನೀವು ಪೂಜೆ ಮಾಡುವಾಗ ಎಲೆ ಇಡಿ. ತೆಂಗಿನಕಾಯಿ ಕೂಡ ಸ್ವಲ್ಪ ಸಣ್ಣ ಸೈಜ್ ತೊಗೊಳ್ಳಿ. ನಮ್ಮನೇಲಿ ದೊಡ್ಡ ದೊಡ್ಡ ತೆಂಗಿನಕಾಯಿ ಇತ್ತು, ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನಿವಾಗ ಮುಖವಾಡಣ ಹಾಕಿದೆ. ಇವಾಗ ನಾನು ಸರಗಳಿಂದ ಅಲಂಕಾರ ಮಾಡ್ತೀನಿ. ಫ್ರೆಂಡ್ಸ್, ನೀವು ದೇವರಿಗೆ ಅಂತಲೇ ಸಪ್ರೇಟಾಗಿ ತಾಳಿ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಅರಿಶಿನ ಕಂಬನ್ನು ಕಟ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇ ನಾನು ಸರಗಳನ್ನು ಹಾಕಿದ್ದೀನಿ. ಹಾಗೆ ಫ್ಲವರ್, ಒಂದು ಚಿಕ್ಕ ಫ್ಲವರ್ ಇಟ್ಟಿದ್ದೀನಿ, ಅದಕ್ಕೆ ಸಿಕ್ಸಿದ್ದೀನಿ. ನೀವು ಬೇಕಂದರೆ ಇನ್ನು ಜಾಸ್ತಿ ಹೂವುಗಳನ್ನು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿ
ಬೇಗ ಕೂಡ ಉಡಿಸ್ಕೊಳ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬೈ ಬೈ ಫ್ರೆಂಡ್ಸ್.